ವಿಶ್ವ ಕೌಶಲ್ಯ ದಿನಾಚರಣೆಯ ಅಂಗವಾಗಿ ಚುಕ್ಕೋಡಿಯ ಫಿನಿಕ್ಸ್ ತರಬೇತಿ ಸಂಸ್ಥೆ ವತಿಯಿಂದ ಯುವಕರಿಗಾಗಿ ಕೌಶಲ್ಯ ತರಬೇತಿ ಕಾರ್ಯಕ್ರಮ. 2 ವರ್ಷಗಳಿಂದ ಯುವಕರಿಗೆ ಯಾವುದೇ ತರನಾಗಿರ್ತಕ್ಕಂಥ ತರಬೇತಿ ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಹೀಗಾಗಿ ಯುವಕರು ತಮ್ಮ ಕಲೆಗಳಿಂದ ವಂಚಿತರಾಗಬಾರದೆಂಬ ಸದುದ್ದೇಶದಿಂದ ಚುಕ್ಕೋಡಿಯ ಫಿನಿಕ್ಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ ವತಿಯಿಂದ ವಿಶ್ವ ಯುವ ಕೌಶಲ್ಯ ದಿನಾಚರಣೆಯ ಅಂಗವಾಗಿ ಜುಲೈ 15ರಂದು ಫೋಟೋಗ್ರಾಫಿ ಕಂಟೆಸ್ಟ್ ಅನ್ನು ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಸವಪ್ರಸಾದ್ ಜೊಲ್ಲೆಯವರು ಬಹುಮಾನ ವಿತರಿಸಿ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ಯುವಕರ ಕೌಶಲ್ಯವನ್ನು ಗುರುತಿಸುವ ಕಾರ್ಯ ಮಾಡಿದ ಚುಕ್ಕೋಡಿಯ ಆರ್ಡಿ ಪ್ಲಾಜಾದಲ್ಲಿರುವ ಫಿನಿಕ್ಸ್ ಕಂಪ್ಯೂಟರ್ ಸಂಸ್ಥೆಯನ್ನು ಬಸವಪ್ರಸಾದ್ ಜೊಲ್ಲೆಯವರು ಶ್ಲಾಘಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಯೂತ್ ಸ್ಕಿಲ್ ಡೇ ನಿಮಿತ್ತವಾಗಿ ಯುವಕರಿಗೆ ಪ್ರೋತ್ಸಾಹ ಕೊಡೋಗೋಸ್ಕರ ಫಿನಿಕ್ಸ್ ಎಜುಕೇಶನ್ ಸೆಂಟರ್ದವರು ಸಾಮಾಜಿಕ ಜಾಲತಾಣ ಮುಖಾಂತರ ಮನ್ಸೂನ್ ಫೋಟೋಗ್ರಫಿ ಕಾಂಟೆಸ್ಟ್ ಅನ್ನ ಆಯೋಜನೆ ಮಾಡಿದ್ರು. ಆ ಒಂದು ಕಾಂಟೆಸ್ಟ್ ವಿಜೇತರನ್ನ ಅನೌನ್ಸ್ ಮಾಡೋಗೋಸ್ಕರ, ಘೋಷಣೆ ಮಾಡೋಗೋಸ್ಕರ ನನಗೆ ಅತ್ಯಂತ ಸಂತೋಷ ಅನಿಸುತ್ತದೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಮೊಬೈಲ್ ಫೋಟೋಗ್ರಫಿ ಕಾಂಟೆಸ್ಟ್ ಈ ಒಂದು ಕ್ಯಾಟಗರಿಯ ವಿಜೇತರು ನಮ್ಮ ಚಿಕ್ಕೋಡಿ ತಾಲೂಕಿನ ಕೊತ್ಲಿ ಗ್ರಾಮದ ಸಮೇತ್ ಪಾಟೀಲ್ ಈ ಒಂದು ಕ್ಯಾಟಗರಿಯ ವಿಜೇತರಾಗಿದ್ದಾರೆ. ಮತ್ತೆ ಅದೇ ರೀತಿ DSLR ಫೋಟೋ ಕ್ಯಾಟಗರಿಯಲ್ಲಿ ಚಿಕ್ಕೋಡಿ ತಾಲೂಕಿನ ಉಮ್ರಾನಿ ಗ್ರಾಮದ ಪ್ರವೀಣ್ ಹಳಿಜೋಳ ಅವರು ಈ ಒಂದು ಕ್ಯಾಟಗರಿಯ ವಿಜೇತರಾಗಿದ್ದಾರೆ. ಅದಕ್ಕೆ ನಾನು ಇಬ್ಬರು ಜನರಿಗೆ, ಸಮೇತ್ ಪಾಟೀಲ್ ಅದೇ ರೀತಿ ಪ್ರವೀಣ್ ಹಳಿಜೋಳ ಅವರಿಗೆ, ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅದೇ ರೀತಿ ಈ ತರ ಯುವಕರು ಪ್ರೋತ್ಸಾಹ ಕೊಡೋಗೋಸ್ಕರ ಈ ಒಂದು ಕಾಂಟೆಸ್ಟ್ ಅನ್ನ ಆಯೋಜನೆ ಮಾಡಿದ್ಗೋಸ್ಕರ ಫಿನಿಕ್ಸ್ ಎಜುಕೇಶನ್ ಸೆಂಟರ್ದವರಿಗೂ ಕೂಡ ನಾನು ಎಲ್ಲ ಯುವಕರ ಮುಖಾಂತರ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.